ಮಾಸ್ಟರ್ಸ್ ನಮಸ್ತೆ. ಎಲ್ಲ PMC ಕನ್ನಡ ವಾಹಿನಿಯ ವೀಕ್ಷಕರಿಗೆ ನಿಮ್ಮ ಕೋಟೇಶ್ವರ ರಾವ್ ಮಾಡುವ ಪ್ರಣಾಮಗಳು. ಮೊದಲನೇದಾಗಿ ನಮ್ಮ ಪ್ರೀತಿಯ ಗುರುಗಳು ಬ್ರಹ್ಮರ್ಷಿ ಪತ್ರಿಜಿಯವರ ಪಾದಾರವಿಂದಗಳಿಗೆ ನಮನಗಳನ್ನು ಸಲ್ಲಿಸುತ್ತಾ, ಹಾಗೆ ಗುರುಪತ್ನಿ ಸ್ವರ್ಣಮಾಲಾ ಪತ್ರಿಜಿಯವರ ಪಾದಾರವಿಂದಗಳಿಗೆ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಪ್ರತಿದಿನ ಮುತ್ತಿನಂಥ ಒಂದು ಕಿವಿಮಾತು ಅನ್ನುವ ಶೀರ್ಷಿಕೆಯಲ್ಲಿ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ, ಇವತ್ತಿನ ಒಂದು ಮುತ್ತಿನಂಥ ಮಾತು ಏನಪ್ಪ ಅಂದರೆ, ಮಾಸ್ಟರ್ಸ್ ಎಲ್ಲರೂ ಚೆನ್ನಾಗಿ ಗಮನಿಸಿದ್ದೀವಿ ಅಂದರೆ, ಪತ್ರಿಜಿಯವರು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತಾರೆ. ನನ್ನ ಒಂದು ಅನುಭವಕ್ಕೆ ಬಂದಿರುವಂಥ ಒಂದೇನಪ್ಪ ಅಂದರೆ, ಆ ವೇದಿಕೆ ಮೇಲೆ ಯಾರ್ಯಾರು ಕುಂತಿರ್ತಾರೋ, ಅದರ ಮುಂಭಾಗದಲ್ಲಿ ಯಾರ್ಯಾರು ಕುಂತಿರ್ತಾರೋ, ಅವ್ರನ್ನೆಲ್ಲ ಉದ್ದೇಶಿಸಿ ಪತ್ರಿಜಿಯವರು ಏನಂತಾರಂದರೆ, ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರು ಒಬ್ಬ ಜಗದ್ಗುರುಗಳಿಗೆ ಸಮಾನ ಅಂತಾರೆ. ಎಂಥ ಮಾತು! ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರು ಒಂದು ಜಗದ್ಗುರುಗಳಿಗೆ ಸಮಾನ ಅಂತಾರೆ. ಏನಿದು, ಯಾಕೆ ಬಂತು? ಜಗದ್ಗುರುಗಳಂದರೆ ಏನು? ಜಗದ್ಗುರುಗಳಂದರೆ ಮಹಾ ಸಾಧನೆ ಮಾಡುವರು. ಜಗದ್ಗುರುಗಳಂದರೆ ಯಾರಪ್ಪ ಅಂದರೆ, ತಮ್ಮನ್ನು ತಾವು ಸಾಧನೆಯಲ್ಲಿ ತೊಡಗಿಸಿಕೊಂಡಿದ್ದವರು, ಸಾಧನೆಯಿಂದ ಅಪಾರವಾದಂಥ ಜ್ಞಾನವನ್ನು ಪಡೆದವರು, ಪಡೆದಿದ್ದಂಥ ಜ್ಞಾನವನ್ನು ವಿಸ್ತೃತವಾಗಿ ಪ್ರಪಂಚಕ್ಕೆ ಪ್ರಚಾರ ಮಾಡುವವರೇ ಜಗದ್ಗುರುಗಳು. ಒಂದು ಪಿರಮಿಡ್ ಮಾಸ್ಟರಾಗಿ ನಾವೇನು ಮಾಡ್ತಾ ಇದ್ದೀವಿ? ಅನುದಿನವೂ ಧ್ಯಾನ ಸಾಧನೆಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊತಾ ಇದ್ದೀವಿ. ಸ್ವಾಧ್ಯಾಯದಿಂದ, ಸಜ್ಜನ ಸಾಂಗತ್ಯದಿಂದ ಅಪಾರವಾದಂಥ ಜ್ಞಾನವನ್ನು ಪಡೆದುಕೊತಾ ಇದ್ವಿ. ಅಪಾರವಾದಂಥ ಜ್ಞಾನವನ್ನು ಪಡ್ಕೊಂಡಿದ್ದಾಗ ಸುಮ್ಮನೆ ಕೂಡ್ತಾ ಇದ್ದೀವಾ? ಎಲ್ಲಿ ಕ್ಲಾಸ್ ಸಿಗುತ್ತೆ, ಎಲ್ಲಿ ಜೂಮ್ ಸಿಗುತ್ತೆ, ಎಲ್ಲಿ PMC ಅವರು ಬರ್ತಾರೆ, ಎಲ್ಲಿ ನನ್ನ ಅನುಭವವನ್ನು ರೆಕಾರ್ಡ್ ಮಾಡಬೇಕು, ಇನ್ನೊಬ್ರಿಗೆ ಯಾವಾಗ ತಿಳಿಸ್ಬೇಕು? ಸೊ ಇನ್ನೊಬ್ಬರು ತಿಳಿಸೋವರಿಗೆ, ಪ್ರಚಾರ ಮಾಡುವವರಿಗೆ ಯಾವ ಪಿರಮಿಡ್ ಮಾಸ್ಟರ್ಗೆ ರೆಸ್ಟ್ ಇಲ್ಲ. ಅದಕ್ಕೆ ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರ್ನು ಒಂದು ಜಗದ್ಗುರುಗಳಿಗೆ ಸಮಾನ ಅಂಥೇಳಿ ಪತ್ರಿಜಿಯವರು ಅಂತಾರೆ. ಸೊ ಮಾಸ್ಟರ್ಸ್, ಇದು ಇವತ್ತಿನ ಮುತ್ತಿನಂಥ ಒಂದು ಕಿವಿ ಮಾತು. ಹೀಗೆ 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 ಈ ಪಯಣವನ್ನು ಮುಂದಿಗೆ ತೆಗೆದುಕೊಂಡು ಹೋಗೋಣ. PMC ಕನ್ನಡ ವಾಹಿನಿ ಕಾರ್ಯಕ್ರಮಗಳೆಲ್ಲ ಅವ್ರನ್ನ ಬೆಂಬಲಿಸ್ತಾ ಇರುವಂಥ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.